ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ನಡೀತಾ ಇರುವಂಥ ಹಿಜಾಬ್ ಹೋರಾಟ ಏನಿದೆ ಅಲ್ಲಿರುವಂಥ ಮುಸಲ್ಮಾನ ತರುಣಿಯರ ವೇಷಭೂಷಣವನ್ನು ನೋಡಿ ಅವರೇನನ್ನು ಕೇಳ್ತಾ ಇದ್ದಾರೆ ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಇದ್ದಾರೆ ಅವರ ಹಕ್ಕನ್ನು ಜತಾಯಿಸ್ತಾ ಇದ್ದಾರೆ ಅವರ ವೇಷಭೂಷಣ ಹೇಗಿದೆ ಅವರ್ಯಾರು ಹಿಜಾಬ್ ತೊಟ್ಕೊಂಡಿಲ್ಲ ದಯವಿಟ್ಟು ಗಮನಿಸಿ ಎಲ್ಲ ವಿಡಿಯೋಗಳನ್ನು ಗಮನಿಸಿ ಅವರ್ಯಾರೂ ಹಿಜಾಬ್ ತೊಟ್ಕೊಂಡಿಲ್ಲ ಅವರೆಲ್ಲ ಬುರ್ಖ ಹಾಕ್ಕೊಂಡಿದ್ದಾರೆ ಕೇವಲ ತಲೆ ಮೇಲೆ ವಸ್ತ್ರ ಅಲ್ಲ ಹಿಜಾಬ್ ಅಂದರೆ ತಲೆ ಮೇಲೆ ವಸ್ತ್ರ ಇವರು ಮುಖ ಮುಚ್ಕೊಂಡಿದ್ದಾರೆ ಕಣ್ಣು ಮಾತ್ರ ಕಾಣ್ತಾ ಇದೆ ಇಡೀ ದೇಹದಲ್ಲಿ ಕಪ್ಪು ಬಟ್ಟೆಯನ್ನು ಹಾಕ್ಕೊಂಡಿದ್ದಾರೆ ನಿಲುವಂಗಿಯನ್ನು ಹಾಕ್ಕೊಂಡಿದ್ದಾರೆ ಬುರ್ಖಾ ಹಾಕ್ಕೊಂಡಿದ್ದಾರೆ ಯಾಕೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಇವರೆಲ್ಲ ಹಿಜಾಬ್ ಹಾಕ್ಕೊಂಡು ಬರ್ಬೋದಿತ್ತಲ್ವಾ ಬುರ್ಖ ಯಾಕೆ ಹಾಕ್ಕೊಂಡ್ಬಂದರು ಅಂದರೆ ಇದರ ಹಿಂದೆ ಬುರ್ಖಾಗೆ ಅನುಮತಿಯನ್ನು ತೆಗೆದುಕೊಳ್ಳಲಿಕ್ಕೆ ಅದನ್ನು ರೆಗ್ಯುಲರೈಸ್ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಮನಸ್ಥಿತಿಯನ್ನು ನಿರ್ಮಿಸಲಿಕ್ಕಾಗಿ ನಡೀತಾ ಇರುವಂಥ ಮುನ್ನುಡಿಯ ಹೋರಾಟ ಇದು ಹೌದು ಅಲ್ವ ಆಲೋಚನೆ ನೋಡಿ ಫೆಬ್ರವರಿ ಹತ್ತನೇ ತಾರೀಕು ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಒಂದು ಮೌಖಿಕ ಆದೇಶವನ್ನು ಕೊಟ್ಟರು ಏನಂತ ಸದ್ಯಕ್ಕೆ ಯಥಾಸ್ಥಿತಿಯನ್ನು ಮುಂದುವರಿಸಿ ಯಾವುದೇ ಧಾರ್ಮಿಕ ವೇಷಭೂಷಣ ಹಾಕ್ಕೊಂಡು ನೀವು ಶಾಲೆಗೆ ಬರಬಾರ್ದು ಶಾಲೆಗಳು ಓಪನ್ ಆಗಬೇಕು ಅಂತ ಒಂದು ಸಾರ್ವಜನಿಕ ಹಿತಾಸಕ್ತಿಯಿಂದಾಗಿ ಒಂದು ಆದೇಶವನ್ನು ಕೊಟ್ಟರು ಯಾವ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅಂದರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ವಿದ್ಯಾರ್ಥಿ ಸಂಘಟನೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಯಾವುದು ಅಂತ ನಿಮ್ಗೆ ಗೊತ್ತಿದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಿಮಿ ಅನ್ನುವಂಥ ಉಗ್ರಗಾಮಿ ಸಂಘಟನೆಯ ಮತ್ತೊಂದು ಹೊಸ ಸ್ವರೂಪ ಸಿಮಿ ಉಗ್ರಗಾಮಿ ಸಂಘಟನೆಯನ್ನು ಯಾವಾಗ ನಿಷೇಧಿಸಲಾಯಿತು ಆವಾಗ ಓಲ್ಡ್ ವೈನಿನ ನ್ಯೂ ಬಾಟ್ಲನ್ನು ಹಾಗೆ ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬಂತು ಅದರ ಅಂಗಸಂಸ್ಥೆಯಾದಂಥ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದವರು ಹೇಳ್ತಾರೆ ಈಗ ಏನು ಹೇಳ್ತಾರೆ ಅಂದರೆ ನಮಗೆ ಕೋರ್ಟಿಂದ ಹೈಕೋರ್ಟ್ನಿಂದ ಬಂದಿರುವಂಥ ಮೌಖಿಕ ಆದೇಶದಿಂದ ಸಮಾಧಾನ ಇಲ್ಲ ನಾವು ಇದನ್ನು ಒಪ್ಕೊಳ್ಳಿಕ್ಕೆ ಮನಸ್ಥಿತಿ ಇಲ್ಲ ನಮಗೆ ಆದರೂ ಸೋಮವಾರವರೆಗೂ ಕಾಯ್ತೀವಿ ಬೇಗ ತ್ವರಿತವಾಗಿ ನಮಗೊಂದು ತೀರ್ಪು ಬರಬೇಕು ಅಂತ ಧಮಕಿ ಹಾಕ್ತಾ ಇದ್ದಾರೆ ಕೋರ್ಟಿಗೆ ಧಮಕಿ ಹಾಕುವ ಸ್ಥಿತಿಗೆ ಬಂದಿದ್ದಾರೆ ಕೋರ್ಟಿನ ಸ್ಥಿತಿಯನ್ನು ನಾವು ನೋಡಬೇಕು ಘನ ನ್ಯಾಯಾಲಯ ಇವತ್ತು ಇದನ್ನೆಲ್ಲ ಗಮನಿಸ್ತಿದೆ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ನಾವೆಲ್ಲ ಪರಮೋಚ್ಛ ಅಂತ ಭಾವಿಸಿರುವಂಥ ನ್ಯಾಯಾಂಗ ವ್ಯವಸ್ಥೆ ನಮ್ಮದು ಯಾಕಂದರೆ ಈ ದೇಶದಲ್ಲಿ ಒಬ್ಬ ಕಡುಬಡವನಿಗೂ ನ್ಯಾಯ ಸಿಗಬೇಕು ಅಂದರೆ ಅದು ನ್ಯಾಯಾಲಯದಲ್ಲಿ ಮಾತ್ರ ಇವತ್ತು ಶಾಬಾನು ಅನ್ನುವಂಥ ಹೆಣ್ಮಗಳು ತನ್ನ ಬದುಕಿಗಾಗಿ ನಡೆಸಿದ ಹೋರಾಟದಲ್ಲಿ ಅವಳ ಹೋರಾಟಕ್ಕೆ ಒಂದು ಜಯ ತಂದು ಕೊಟ್ಟಂತದ್ದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇಲ್ಲದೆ ಹೋದರೆ ಲಾಯರ್ ಆಗಿರುವಂಥ ಇದ್ನಲ್ಲ ಅಹಮದ್ ಖಾನ್ ಅವನು ಗೆದ್ದುಕೊಂಡು ಅವಳ ಬೀದಿಗೆ ತಳ್ಳಿಬಿಡ್ತಿದ್ದ ಅವಳು ಭಿಕ್ಷುಕೆಯಾಗಿ ಭಿಕ್ಷುಕಿಯಾಗಿ ಸತ್ತೋಬಿಡವಳು ಇವತ್ತು ಐತಿಹಾಸಿಕ ಹೆಣ್ಮಗಳಂದು ಶಾಬಾನು ಇವತ್ತು ವಿಕಿಪೀಡಿಯಾವಾಗ್ ನೀವು ಶಾಹಬಾನು ಅಂತ ಹೊಡಿರಿ ಅವಳ ಬಗ್ಗೆ ಸುದೀರ್ಘವಾದಂಥ ಕಥೆಗಳು ಬರ್ತವೆ ನಿಮಗೆ ಖುಷಿಯಾಗತ್ತೆ ಭಾರತ ದೇಶದ ಒಬ್ಬ ಹೆಣ್ಮಗಳು ತನ್ನ ತನ್ನ ಹಕ್ಕಿದೆ ಅದಕ್ಕಾಗಿ ಯಾವ ರೀತಿ ಹೋರಾಟ ಮಾಡಿದ್ವು ಅನ್ನೋದು ನಿಮ್ಗೆ ಅದರಲ್ಲಿ ಕಾಣಿಸುತ್ತೆ ಯಾವುದೇ ಧರ್ಮ ಇರಬಹುದು ಆದರೆ ಆ ವ್ಯಕ್ತಿಯ ಸ್ವಾಭಿಮಾನ ಅನ್ನೋದು ಇದೆಯಲ್ಲ ಅದನ್ನು ನಾವು ಯಾವತ್ತೂ ಬಿಟ್ಕೊ ಬಿಟ್ಕೊಡಬಾರ್ದು ಪ್ರಶ್ನೆ ಇರೋದು ಅದಲ್ಲ ಈಗ ನಾನು ಹೇಳ್ತಾ ಇರೋದು ಘನ ನ್ಯಾಯಾಲಯ ಮೌಖಿಕ ಆದೇಶ ಕೊಟ್ಟಾಗ ಅದನ್ನು ತಲೆಬಾಗಬೇಕಾಗಿತ್ತು ನಮ್ಮ ಧರ್ಮ ಇದೇ ಕೆಲಸ ದಿಲ್ಲಿಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಡೀತು ರೈತರ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಅಲ್ಲಿಯ ಸಾರ್ವಜನಿಕ ಹಿತಾಸಕ್ತಿ ಮೊಗ ಮೊಕದ್ದಮೆ ಸಂದರ್ಭದಲ್ಲಿ ಸಿಂಗು ಬಾರ್ಡರ್ನಲ್ಲಿ ಓಡಾಟಕ್ಕೆ ಕಷ್ಟ ಆಗ್ತಾ ಇದೆ ಗಜಾಬಾದ್ ಬಾರ್ಡ್ರಲ್ಲಿ ಗಾಜಿಪುರ ಬಾರ್ಡರ್ನಲ್ಲಿ ಓಡಾಟಕ್ಕೆ ಕಷ್ಟ ಆಗ್ತಾ ಇದೆ ನಮ್ಮದು ಹಕ್ಕಿದೆ ಓಡಾಡಲಿಕ್ಕೆ ಅಂತ ಜನ ಪ್ರಶ್ನೆ ಮಾಡಿದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ನಿಮಗೆ ಹೇಗೆ ಹೋರಾಟ ಮಾಡುವ ಹಕ್ಕಿದೆಯೋ ರೈತರಿಗೆ ಹಾಗೆ ಜನರಿಗೆ ಸರಾಗವಾಗಿ ಓಡಾಡುವಂಥ ಬದುಕುವಂಥ ಯಾವುದೇ ತೊಂದರೆ ಇಲ್ಲಾರದೆ ಜೀವನ ಹಕ್ಕು ಹಕ್ಕವ್ರಿಗೂ ಇದೆ ಆದ್ದರಿಂದ ನೀವು ರಸ್ತೆಯನ್ನು ಬಂದ್ ಮಾಡಬಾರ್ದು ಅಂತ ಹೇಳ್ತೀವಿ ಸುಪ್ರೀಂ ಕೋರ್ಟು ಆದರೆ ರೈತ ಹೋರಾಟಗಾರರು ಅದನ್ನು ಅವರ ಮಾತನ್ನೇ ಕೇಳಲ್ಲ ಕೋರ್ಟಿನ ಮಾತನ್ನು ಯಥಾ ಪ್ರಕಾರ ತಮ್ಮ ಗಾಜಿಪುರ್ ಸಿಂಗು ಬಾರ್ಡರ್ ಬಂದ್ ಮಾಡಿದ್ದನ್ನು ಮುಂದುವರ್ಸ್ಕೊಂಡರು ಶಾಹೀನ್ ಬಾಗ್ನಲ್ಲೂ ನಡೆದದ್ದದೆ ಅಂದರೆ ನಮ್ಮ ದೇಶದ ನ್ಯಾಯಾಲಯಕ್ಕೆ ತಲೆಬಾಗಲಾರದಂಥ ಇಂಥ ಮೂಲಭೂತವಾದಿಗಳಿದಾರಲ್ಲ ಇವರನ್ನು ಹತ್ತಿಕ್ಕದ ಹೋದರೆ ನಮ್ಮ ಸಂವಿಧಾನ ಇನ್ನಷ್ಟು ಶಿಥಿಲಗೊಂಡ ಬಿಡುತ್ತೆ ಇವತ್ತು ನಮ್ಮ ಬದುಕು ನಡೀತಾ ಇರೋದು ಸಾಂವಿಧಾನಿಕ ತಳಹದಿಯ ಮೇಲೆ ಆ ತಳಹದಿಯೇ ಶಿಥಿಲ ಒಂದು ಬೊಂಡ್ಬಿಟ್ರೆ ನ್ಯಾಯಾಲಯದ ಆದೇಶವನ್ನೇ ನಾವು ಒಪ್ಕೊಳ್ಳೋದಿಲ್ಲ ಅಂತ ಬ ಘಂಟಾಘೋಷವಾಗಿ ಚಾನಲ್ಗಳ ಮುಂದೆ ಹೇಳಲಿಕ್ಕೆ ಶುರು ಮಾಡಿದರೆ ಜನರಿಗೆ ನ್ಯಾಯಾಲಯದ ಮೇಲೆ ವಿಶ್ವಾಸ ಏನು ಉಳಿಯತ್ತೆ ಘನ ನ್ಯಾಯಾಧೀಶರ ಬಗ್ಗೆ ಘನತೆ ಏನು ಉಳಿಯುತ್ತೆ ನಾವು ಇವತ್ತು ದೇವರಂತ ನಂಬಿಕೊಂಡವನು ನ್ಯಾಯ ದೇವತೆ ಅಂತ ಹೇಳ್ತೀವಿ ನಾವು ನ್ಯಾಯ ದೇಗುಲ ಅಂತ ಹೇಳ್ತೀವಿ ನಾವು ಕೋರ್ಟ್ಗೆ ಅಂಥದ್ದು ಇವತ್ತು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಹೇಳುತ್ತೆ ನಮಗೆ ಇದರ ಒಪ್ಪಿಗೆ ಇಲ್ಲ ಅಂತದೆ ನಾವು ಇದನ್ನು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಯಾವ ಹೋರಾಟ ಮುಂದುವರೆಸ್ತೀರಿ ಬೀದಿಗೆ ಬರ್ತೀರಾ ಹಾಗಾದ್ರೆ ಕೋರ್ಟ್ಗಳೇನು ಇಲ್ಲವೇ ಇಲ್ಲ ಈ ದೇಶದಲ್ಲಿ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾದಂಥ ಕಾಲ ಇದು ವಿವೇಚನೆಯಿಂದ ವಿವೇಕದಿಂದ ಶಾಂತದಿಂದ ಸಂಯಮದಿಂದ ನಾವು ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಯಾವುದೋ ಒಂದು ಧರ್ಮದ ಪ್ರಶ್ನೆ ಅಲ್ಲ ಇದು ಸಾಂವಿಧಾನಿಕ ತಳಹದಿಯ ಪ್ರಶ್ನೆ ಶಿಥಿಲಗೊಳ್ಳಲಾರದ ಹಾಗೆ ನೋಡಿಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಮಸ್ಕಾರ ನಮ್ಮ ಈ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆನ್ನೆಲು ಭಾಗವಹಿಸುವವರು ದಯವಿಟ್ಟು ಕೆಳಗಿರುವಂಥ ಗೂಗಲ್ ಪೇ ಫೋನ್ಪೇಗಳ ಮೂಲಕ सहायू नमस्कार